ಹಲೋ ಎವ್ರಿ ಒಂದು ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಫ್ಲಿಪ್ಕಾರ್ಟ್ ನಲ್ಲಿ ಯಾವ ರೀತಿ ಫ್ಲಿಪ್ಕಾರ್ಟ್ ಪೇ ಲೇಟರ್ನ ಯೂಸ್ ಮಾಡ್ಕೊಂಡು ಮೊಬೈಲ್ ರಿಚಾರ್ಜ್ ಯಾವ ರೀತಿ ಮಾಡೋದಂತ ಇವತ್ತು ಚರ್ಚೆ ಮಾಡೋಣ ಈಗ ಫ್ಲಿಪ್ಕಾರ್ಟ್ ನಲ್ಲಿ ಹೊಸ ಅಪ್ಡೇಟ್ ಬಂದಿರುವಂತದ್ದು ಯಾವ ರೀತಿ ಅಂತ ಸಂಪೂರ್ಣವಾಗಿ ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಐಕನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಮೊಟ್ಟ ಮೊದಲು ಫ್ಲಿಪ್ಕಾರ್ಟ್ ಆಪ್ನ ಓಪನ್ ಮಾಡ್ಕೋಣ ಫ್ಲಿಪ್ಕಾರ್ಟ್ ಪೇ ಲೇಟರ್ ಇಲ್ಲಿ ಮೂಲಕ ನಾವು ರಿಚಾರ್ಜ್ ಮಾಡಬಹುದು ಅಥವಾ ಬೇರೆ ಯಾವುದೇ ಪೇಮೆಂಟ್ ಆಪ್ಷನ್ ಮೂಲಕ ರೀಚಾರ್ಜ್ ಮಾಡಬಹುದು ಇಲ್ಲಿ ಓಪನ್ ಮಾಡಿದ ತಕ್ಷಣ ಇಲ್ಲಿ ನೋಡಬಹುದು ಈ ರೀತಿ ಪ್ರಿಪೇಡ್ ರಿಚಾರ್ಜ್ ಆಪ್ಷನ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ ನಿಮಗೆ ಈ ರೀತಿ ಕಾಣ್ತಾ ಇಲ್ಲ ಅಂದರೆ ನಿಮ್ಮ ಫ್ಲಿಪ್ಕಾರ್ಟ್ನ ಪ್ಲೇಸ್ಟೋರ್ ನಲ್ಲಿ ಹೋಗಿಬಿಟ್ಟು ಅಪ್ಡೇಟ್ ಮಾಡ್ಕೊಳ್ಳಿ ಕಾಣುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣ ಇಲ್ಲಿ ನೋಡಬಹುದು ನಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ ಈ ರೀತಿ ಕಾಣುತ್ತೆ ಇದನ್ನ ನೇರವಾಗಿ ರೀಚಾರ್ಜ್ ಮಾಡಬೇಕು ಅಂದರೆ ಸಿ ಪ್ಲಾನ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮಾಡ್ಕೋಬಹುದು ಬೇರೆ ನಂಬರ್ನ ನೀವು ರೀಚಾರ್ಜ್ ಮಾಡಬೇಕು ಅಂದ್ರೆ ಇಲ್ಲಿ ಬೇರೆ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಈ ಬಾಕ್ಸ್ನಲ್ಲಿ ಬೇರೆ ನಂಬರ್ನ ಎಂಟರ್ ಮಾಡಿಬಿಟ್ಟು ಇಲ್ಲಿ ರೀಚಾರ್ಜ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ನೋಡಬಹುದು ಬೇರೆ ಬೇರೆ ಗಳು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಈ ಪ್ಲ್ಯಾನ್ಗಳಿಂದ ಯಾವುದೇ ನೀವು ಪ್ಲ್ಯಾನ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೊದಲು ಆಪ್ರೇಟರ್ನ ಚೇಂಜ್ ಮಾಡ್ಕೋಬಹುದು ನಿಮ್ಮ ಆಪರೇಟರ್ ಇಲ್ಲಿ ಬೇರೆ ತೋರಿಸ್ತಾ ಇದ್ದರೆ ನಿಮ್ಮ ಆಪ್ರೇಟರ್ನ ಇಲ್ಲಿ ಚೇಂಜ್ ಮಾಡ್ಕೋಬೋದು ನಿಖೇಮ್ನ ಸೆಟ್ ಮಾಡಿಕೊಂಡು ಇಲ್ಲಿ ಬೇಸಲ್ಲಿ ಅಂತ ತೋರಿಸ್ತಾ ಇದೆ ಅದನ್ನು ನಾನು ಇದನ್ನು ಏರ್ಟೆಲ್ ಮಾಡ್ಕೋತೀನಿ ನಂತರದಲ್ಲಿ ಇದು ಕರ್ನಾಟಕ ಅಂತ ಇದೆ ಹಾಗೂ ಇಲ್ಲಿ ಸೇವ್ ಅಂತ ಕ್ಲಿಕ್ ಮಾಡ್ತೀನಿ ಮಾಡಿದ ಮೇಲೆ ನಮ್ಮ ಇಲ್ಲಿ ನೆಕ್ಸ್ಟ್ ಇಲ್ಲಿ ನಾವು ಯಾವುದು ಯಾವ ಪ್ಲ್ಯಾನ್ನ ಸೆಲೆಕ್ಟ್ ಮಾಡ್ಕೋತೀವಿ ಅಂತ ಇಲ್ಲಿ ಕೆಳಗಡೆ ಲಿಸ್ಟಲ್ಲಿ ಪ್ಲ್ಯಾನ್ಗಳು ಕಾಣುತ್ತೆ ಅಲ್ಲಿಂದ ನಾವು ಪ್ಲ್ಯಾನ್ಗಳನ್ನ ಸೆಲೆಕ್ಟ್ ಮಾಡ್ಕೋಬಹುದು ಪ್ಲ್ಯಾನ್ಗಳನ್ನ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ನಮಗೆ ಪೇಮೆಂಟ್ ಆಪ್ಷನ್ ಇಲ್ಲಿ ಪೇಮೆಂಟ್ ಆಪ್ಷನ್ ಮುಂದೆ ಬರುತ್ತೆ ಅಲ್ಲಿ ನಾವು ಯಾವುದೇ ಪೇಮೆಂಟ್ ಮೋಡ್ ಮೂಲಕ ನಾವು ರಿಚಾರ್ಜ್ನ ಮಾಡ್ಕೋಬೋದು ಅದನ್ನು ಸಂಪೂರ್ಣವಾಗಿ ನಾನು ಹೇಳ್ತೀನಿ ನೋಡಿ ಇಲ್ಲಿ ಮೊಟ್ಟ ಮೊದಲು ಅದಕ್ಕಿಂತ ಮೊದಲು ಇಲ್ಲಿ ಪೇ ಯೂಸಿಂಗ್ ಸೂಪರ್ ಕಾಯಿನ್ಸ್ ಅಂತ ಇದೆ ಇಲ್ಲಿ ನೋಡಿ ಕೆಲವು ಸೂಪರ್ ಕಾಯಿನ್ಸ್ಗಳನ್ನ ನಾವು ರಿಚಾರ್ಜ್ನಲ್ಲಿ ಬಳಸ್ಕೋಬೋದು ಅದರ ಬದಲಾಗಿ ನಮ್ಮ ಒಂದು ರಿಚಾರ್ಜ್ ಅಮೌಂಟ್ ಅನ್ನೋದು ಕಡಿಮೆ ಆಗುತ್ತೆ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರದಲ್ಲಿ ಇಲ್ಲಿ ಮೋರ್ ಪೇಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೋರ್ ಪೇಮೆಂಟ್ ಮೆಥಡ್ಸ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಡೆಬಿಟ್ ಕಾರ್ಡು ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಯಾವುದೇ ಯು ಪಿ ಐ ಮೂಲಕೂ ಕೂಡ ಇಲ್ಲಿ ರೀಚಾರ್ಜ್ ಮಾಡ್ಕೋಬೋದು ಮೇಲ್ಗಡೆ ಫ್ಲಿಪ್ಕಾರ್ಟ್ ಪೇ ಲೇಟರ್ ಅಂತ ಮೇಲ್ಗಡೆ ಒಂದು ಆಪ್ಷನ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಅದು ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ರೀಚಾರ್ಜ್ ಮಾಡಿದರೆ ನಮ್ಮ ಫ್ಲಿಪ್ಕಾರ್ಟ್ ಪೇ ಲೇಟರ್ ಮೂಲಕ ರೀಚಾರ್ಜ್ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ಜೀರೋ ಅಮೌಂಟು ಪ್ಲೇಸ್ ಆರ್ಡರ್ ಅಂತ ಇದೆ ನಿಮಗೆಲ್ಲ ಗೊತ್ತು ಫ್ಲಿಪ್ಕಾರ್ಟ್ ಪೇ ಲೇಟರ್ ಬಿಲ್ಲು ನೆಕ್ಸ್ಟ್ ಮಂತ್ ಐದನೇ ತಾರೀಕಿನ ಒಳಗಡೆ ನಾವು ಪೇ ಮಾಡಬೇಕಾಗಿರುತ್ತೆ ಇದೊಂಥರ ಕ್ರೆಡಿಟ್ ಕಾರ್ಡ್ ಇದ್ದಾಗೆ ಇಲ್ಲಿ ನೋಡಿ ಈ ರೀತಿ ನಾವು ನಮ್ಮ ಒಂದು ರಿಚಾರ್ಜ್ನ ಸಕ್ಸಸ್ಫುಲ್ಲಾಗಿ ಮಾಡ್ಕೋಬಹುದು ಹಾಗೆ ಸ್ನೇಹಿತರೆ ಕೊಟ್ಟರ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಹಾಗೆ ಅದ್ರ ಬಗ್ಗೆ ಏನೋ ಸಮಸ್ಯೆಗಳು ಡೌಟ್ಗಳಿದ್ರೆ ಕೊಡಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್